ಕಪ್ಪು ಪಟ್ಟಿ ಧರಿಸ್ತಿರ್ತಕ್ಕಂಥ ಉದ್ದೇಶ ಬಹಳ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಸರ್ಕಾರ ನಡ್ಕೊಳ್ತಾ ಇರತಕ್ಕಂಥ ರೀತಿ ಮತ್ತು ಹೆಣ್ಣು ಮಕ್ಕಳಿಗೆ ಲೇವಡಿ ಮಾಡತಕ್ಕಂಥ ರೀತಿ ನೀತಿಗಳ ವಿರುದ್ಧ ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಕಪ್ಪು ಪಟ್ಟಿಯನ್ನು ಧರಿಸಿ ಹಿಜಾಬ್ ವಿಚಾರದಲ್ಲಿ ಈಗ ಅದು ಹೈಕೋರ್ಟ್ನಲ್ಲಿ ಅಂಗಳದಲ್ಲಿ ಇರೋದ್ರಿಂದ ಹೈಕೋರ್ಟ್ ತೀರ್ಪುರವರೆಗೂ ಕಾಯ್ತಾ ಇರ್ತೀವಿ. ಈಶ್ವರಪ್ಪನವರ ಹೇಳಿಕೆ ಏನು, ರಾಷ್ಟ್ರ ಧ್ವಜವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ರಾಷ್ಟ್ರ ವಿರೋಧಿ ಹೇಳಿಕೆ. ಕೆಂಪು ಕೋಟೆಯಲ್ಲಿ ರೈತ ಚಳುವಳಿ ಸಂದರ್ಭದಲ್ಲಿ ರೈತ ಬಾವುಟದ ಜೊತೆ ರಾಷ್ಟ್ರದ ಜೊತೆಗೆ ರೈತರ ಬಾವುಟಗಳನ್ನ ಹಾಕಿದಾಗ ಆ ರೈತರ ಮೇಲೆ ರಾಷ್ಟ್ರದ್ರೋಹಿ ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ಅದೇ ರೀತಿಯ ಕೇಸ್ಗಳನ್ನು ಈಶ್ವರಪ್ಪನವರ ಮೇಲೂ ಸಹ ದಾಖಲು ಮಾಡಬೇಕಾಗುತ್ತೆ. ಹಿಜಾಬ್ ವಿಚಾರದಲ್ಲಿ ಅದು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಹೈಕೋರ್ಟ್ ತೀರ್ಮಾನ ಬರೋವರೆಗೂ ನಾವು ಕಾಯ್ತೀವಿ. ಇದು ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ವೈಯಕ್ತಿಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಅದರ ಬಗ್ಗೆ ಹೆಚ್ಚು ಟೀಕೆ ಟಿಪ್ಪಣಿ ಇಲ್ಲ. ನಾನು ಸಮರ್ಥನೆ ಮಾಡೋದು ಬಿಡೋದು ಪ್ರಶ್ನೆ, ಅವ್ರದ್ದು ವೈಯಕ್ತಿಕವಾದ ಹೇಳಿಕೆ ಅಂತ. ಪಕ್ಷದ ಹೇಳಿಕೆ ಅಲ್ಲ ಅದು, ಅದು ವೈಯಕ್ತಿಕವಾದ ಹೇಳಿಕೆ ಅವರು. ಅದು ಅವ್ರ ಸಮುದಾಯಕ್ಕಾಗಿರ್ತಕ್ಕಂಥ ನೋವನ್ನು ಅವ್ರು ಹೇಳಿರ್ಬೋದು. ಥ್ಯಾಂಕ್ ಯು.